ಈ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಅಧಿಕಾರಕ್ಕೆ ಬಂದದ್ದೇ ಅಕ್ರಮ, ಅದನ್ನ ನೋಡಿದ್ರೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವುದಕ್ಕಾಗಿ ಯಡಿಯೂರಪ್ಪ ಅವರು ಮಾಡಿದಂಥ ಅಕ್ರಮ ಇನ್ಯಾವ ರಾಜಕಾರಣಿ ಮಾಡಿಲ್ಲ. ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ನಡೆಸಿದಂಥ ಅನೀತಿ, ಶಾಸನಸಭೆಯನ್ನು ದುರುಪಯೋಗ ಮಾಡಿಕೊಂಡ್ರು, ಸ್ಪೀಕರ್ ಅಧ್ಯಕ್ಷರ ಪೀಠವನ್ನು ದುರುಪಯೋಗ ಮಾಡಿಕೊಂಡ್ರು ಮತ್ತು ಬೇರೆ ಪಕ್ಷದ ಶಾಸಕರನ್ನ ವ್ಯಾಪಾರ ಮಾಡಿದ್ರು, ಬಾಂಬೆಲಿ ಇರಿಸಿದ್ರು, ಕರ್ತಂದ್ರು, ಚುನಾವಣೆ ಮಾಡಿದ್ರು. ತಾವು ಮುಖ್ಯಮಂತ್ರಿ ಆದರು, ಇಷ್ಟಾದರೂ ಅವ್ರಿಗೆ ಬುದ್ಧಿ ಬಂದಿಲ್ಲ, ವಿಧಾನ ಪರಿಷತ್ತಿಗೆ ಕೈ ಹಾಕಿದ್ದಾರೆ. ಇವರು ಹಳೇ ಸ್ನೇಹಿತರು, ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ಹೊಂದಾಣಿಕೆ. ಈ ರಾಜ್ಯದಲ್ಲಿ ಪ್ರಜಾಪ್ರಭುತ್ವಕ್ಕೆ ಅಪಾಯ ಒದಗಿಸಿ ಧರ್ಮಸಿಂಗ್ ಅಂತ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿಯನ್ನ ಕೆಳಗಿಳಿಸುವುದರಲ್ಲಿ ಯಡಿಯೂರಪ್ಪನವರು ಬಹಳ ಅದ್ಭುತವಾಗಿ ಮುಂದುವರೆದರು. ಇವತ್ತು ವಿಧಾನ ಪರಿಷತ್ ನಾನು ಸುಮಾರು 67 ಅಸೆಂಬ್ಲಿ ಇದ್ದೀನಿ, 62 ರಾಜಕಾರಣ. ಯಾವ ಆಧಾರದ ಮೇಲೆ ನೀವು ವಿಧಾನ ಪರಿಷತ್ ಕರೆದ್ರಿ? ವಿಧಾನ ಪರಿಷತ್ತಿನ ಸಭಾಪತಿ ಸದನವನ್ನು ಮುಂದೂಡಿದ್ದಾರೆ, ಅನಿರ್ದಿಷ್ಟ ಕಾಲ ಸದನವನ್ನು ಮುಂದೂಡಿದ್ದಾರೆ. ಸಭಾಪತಿಯವರ ಗಮನಕ್ಕೆ ತರದೆ ಸದನವನ್ನು ಕರೆದು ಯಾರೋ ಅನಾಮಧೇಯನ್ನ ಸಭಾಪತಿ ಪೀಠಕ್ಕೆ ಕುಳಿಸಿ ಸಭಾಪತಿಯವರಿಗೆ ಅವಿಶ್ವಾಸ ತರತಕ್ಕಂಥ ಕೆಟ್ಟ ಕೀಳು ದರ್ಜೆಯ ರಾಜಕಾರಣವನ್ನು ಯಡಿಯೂರಪ್ಪರೇ ಮಾಡಿದ್ದೀರಿ. ಮುಖ್ಯಮಂತ್ರಿ ನೀವೇ, ರಾಜಭವನ ನಿಂಬದೇ, ದೇಶ ನಿಂಬದೆ, ಯಾರು ಹೇಳೋರು ಕೇಳೋರಿಲ್ಲ. ಇದು ಸಮಗ್ರವಾಗಿ ಉನ್ನತ ಮಟ್ಟದ ತನಿಖೆ ಆಗ್ಬೇಕು. ವಿಧಾನ ಪರಿಷತ್ತನ್ನು ದುರುಪಯೋಗ ಮಾಡಿಸ್ಕೊಂಡಿರ್ತಕ್ಕಂಥ ಯಾರೇ ಆಗಿರಲಿ ಅವ್ರು ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿ ಮೊದಲು ರಾಜೀನಾಮೆ ಕೊಡಬೇಕು. ತನ್ನ ಪಕ್ಷ ತಾನು ನಡೆದುಕೊಂಡ ರೀತಿ ಯಡಿಯೂರಪ್ಪ ಕೂಡಲೇ ರಾಜೀನಾಮೆ ಕೊಡಬೇಕು. ಇದು ನಾಯಿಗಳಿಗಿಂತಲೂ ಕಡೆ, ನಾಯಿಗಳಿಗಿಂತಲೂ ಕಡೆ. ನಾಯಿಗಳಾದರೂ ಸ್ವಲ್ಪ ಸೌಮ್ಯವಾಗಿರ್ತಾರೆ, ನಾಯಿಗಳಿಗಿಂತಲೂ ಕಡೆ. ಈ ಒಂದು ಸಭಾಪತಿ ಇಲ್ಲದೆ ಸಭೆಯನ್ನು ಕರೆದಿರುವುದು ಅಕ್ರಮ, ಅಕ್ರಮ. ಸಭೆ ಕರಿಬಾರ್, ಸಭಾಪತಿಯನ್ನ ಬಂಧನದಲ್ಲಿಟ್ಟಿರುವುದು. Thank you.
ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.